ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಐಜಿಪಿ ರೂಪಾ ಅವರ ಕೋಪ ತಾಪ ಯಾಕೋ ಕಡಿಮೆಯಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ರೋಹಿಣಿ ವಿರುದ್ಧ ಸಮರ ಸಾರಿದ್ದಾರೆ ರೋಹಿಣಿ ಸಿಂಧೂರಿ ವಿರುದ್ಧ ಇಜಿಪಿ ರೂಪಾ ಅವರ ಕೋಪ ತಣ್ಣಗಾಗುವಂತಹ ಲಕ್ಷಣಗಳ ಕಾಣಿಸ್ತಾ ಇಲ್ಲ ಸರ್ಕಾರದ ಎಚ್ಚರಿಕೆ ಇದ್ರೂ ಕೂಡ ರೋಹಿಣಿ ವಿರುದ್ಧ ಸಮರ ಸಾರಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟಕ್ಕೆ ರೋಹಿಣಿ ಸಿಂಧೂರಿ ಅವರು ಮುಂದಾಗ್ತಾರ ಹಾಗಾದ್ರೆ ರೂಪಾ ವಿರುದ್ಧ ಮಾನನಷ್ಟ ಕೇಸನ್ನ ದಾಖಲಿಸ್ತಾರೆ ಸಿಂಧೂರಿ ಅವರು ಅಂತ ಹೇಳಲಾಗ್ತಾ ಇದೆ ಸೊ ವೈಜಿಪಿ ರೂಪಾ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೆ ಪ್ಲಾನ್ ಗಳನ್ನು ಮಾಡ್ಕೊಳ್ತಿದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಮಾನನಷ್ಟ ಕೇಸ್ ಹಾಕೋದಕ್ಕೆ ಬೇಕಾಗಿರುವಂತಹ ತಯಾರಿಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ ಸೊ ರೋಹಿಣಿ ಸಿಂಧೂರಿ ಹಾಗೆ ರೂಪಾ ಅವರ ನಡುವೆ ಸಾಕಷ್ಟು ಯುದ್ಧಗಳಾಯಿತು ವಾಗಪ್ರಹಾರಗಳಾಯಿತು ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ ಅನ್ನ ಬಳಸಿಕೊಂಡಂತಹ ರೂಪಾ ಅವರು ಸಾಕಷ್ಟು ರೀತಿಯಾದಂತಹ ಆರೋಪಗಳ ಸುರಿಮಳಿಯನ್ನೇ ಮಾಡಿದ್ರು ಅದಾದ ಮೇಲೆ ಸರ್ಕಾರದ ಕಡೆಯಿಂದ ಎತ್ತಂಗಡಿ ಶಿಕ್ಷೆ ಕೂಡ ಆಯಿತು ಬಟ್ ಎಲ್ಲಿಗೆ ಯಾವ ಪ್ಲೇಸ್ಗೆ ಅಂತ ಹೇಳಿ ಇನ್ನೂ ಕೂಡ ಎತ್ತಂಗಡಿಯನ್ನ ಮಾಡಿಲ್ಲ ಬಟ್ ಈಗ ಸರ್ಕಾರ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಅಂದರೆ ಮುಖ್ಯ ಕಾರ್ಯದರ್ಶಿ ಅವರು ಇಬ್ಬರಿಗೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ ಸಕ್ಷಮ ಪ್ರಾಧಿಕಾರದ ಮುಂದೆ ನಿಮ್ದು ಏನೇ ಇದ್ದರೂ ಹೇಳ್ಕೊಳ್ಳಿ ಮೀಡಿಯಾಗಳ ಮುಂದೆ ಹೋಗಬೇಡಿ ಅಂತ ಹೇಳಿ ಸೊ ಅಷ್ಟೆಲ್ಲ ವಾರ್ನಿಂಗ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಸಮರ ಸಮರಕ್ಕೆ ನಿಂತಿದ್ದಾರೆ ಅಂತ ಅನಿಸ್ತಿದೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ ಎಲ್ಲೋ ಒಂದು ಕಡೆ ಐ ಪಿ ಎಸ್ ವರ್ಸಸ್ ಐ ಎ ಎಸ್ ಮಧ್ಯದ ಸಮರ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ವಾ ಅಂತ ವಾರ್ನಿಂಗ್ ಕೊಟ್ಟರು ಮತ್ತೊಮ್ಮೆ ಅದು ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಹ್ಹ್ ಶ್ರುತಿ ಯಾಕೆಂದ್ರೆ ಪ್ರಮುಖವಾಗಿ ಮೊನ್ನೆ ಸಂಜೆ ಅಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಏನು ಸಿ ಎಸ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತಂದ್ರೆ ಮಾಧ್ಯಮಗಳ ಮುಂದೆ ಮಾತನಾಡಬಾರದು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದನ್ನು ಕೂಡ ಯಾರ ವಿರೋಧವೂ ಕೂಡ ಪೋಸ್ಟ್ ಅನ್ನ ಮಾಡಬಾರದು ಜೊತೆಗೆ ಯಾವುದೇ ರೀತಿಯ ಸಮರಗಳನ್ನು ಕೂಡ ಮುಂದುವರಿಸಬಾರದು ಅಂತೇಳಿ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ರು ಆ ಸೂಚನೆ ಹಿನ್ನೆಲೆಯಲ್ಲಿ ನಿನ್ನೆ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಶಾಂತ ಚಿತ್ರ ಆಗಿದ್ರು ಯಾಕಂದ್ರೆ ರೋಹಿಣಿ ಸುಂದೂರಿಯವರು ಕೂಡ ಯಾವುದೇ ರೀತಿಯ ಮಾತುಕತೆಯನ್ನು ಮಾಧ್ಯಮಗಳ ಮುಂದೆ ಮಾಡಿರಲಿಲ್ಲ ಸೋಷಿಯಲ್ ಮೀಡಿಯಾ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರಲಿಲ್ಲ ಅದಾದ ನಂತರ ಅವರು ಕೂಡ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿರಲಿಲ್ಲ ಜೊತೆಗೆ ಮಾಧ್ಯಮಗಳ ಮುಂದೆನೂ ಕೂಡ ಮಾತಾಡ ಮಾತನಾಡಿರಲಿಲ್ಲ ಅದೇ ಸಂದರ್ಭದಲ್ಲಿ ಸರ್ಕಾರವು ಕೂಡ ಒಂದು ಆದೇಶವನ್ನು ಮಾಡುತ್ತೆ ವರ್ಗಾವಣೆ ಆದೇಶ ಆದೇಶವನ್ನು ಮಾಡಿ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಯಾವುದೇ ರೀ ಸ್ಥಳವನ್ನ ನಿಯುಕ್ತಿಗೊಳಿಸಲ್ಲ ಅವರಿಗೆ ಯಾವುದೇ ಸ್ಥಳವನ್ನ ನಿಯುಕ್ತಿಗೊಳ್ದೆ ವರ್ಗಾವಣೆ ಆಗ್ತಾರೆ ಅದಾದ ಬಳಿಕ ಇವತ್ತು ಬೆಳಗ್ಗೆ ಏಕಾಏಕಿ ಒಂದು ಆಡಿಯೋ ವೈರಲ್ ಆಗುತ್ತೆ ವೈರಲ್ ಆದ ಸಂದರ್ಭದಲ್ಲಿ ಏನು ರೂಪ ಅವರು ಐ ಪಿ ಎಸ್ ರೂಪ ಏನಿದ್ದಾರೆ ಅವರು ಗಂಗರಾಜು ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಅವರ ಜೊತೆಯಲ್ಲಿ ಮಾತುಕತೆ ನಡೆಯುವಂತಹ ಏನು ಮಾತುಕತೆ ಮಾಡುವಂತ ಒಂದಷ್ಟು ಆಡಿಯೋಗಳು ವೈರಲ್ ಆಗುವಂಥದ್ದು ಆ ಸಂದರ್ಭದಲ್ಲಿ ಲೋಹಿಣಿ ಸುಂದೂರಿ ಅವರ ವಿಚಾರ ಜೊತೆಗೆ ಮನೀಶ್ ಮೋದ್ಗಿಲ್ ಅವರ ವಿಚಾರ ರೂಪ ಅವರ ಗಂಡ ಅವರು ಮನೀಶ್ ಮೋದ್ಗಿಲ್ ಅವರ ಅವರ ವಿಚಾರಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗ್ತದೆ ಹೋಗ್ತದೆ ಮತ್ತು ಸಾರಾ ಮಹೇಶ್ ಅವರ ವಿಚಾರ ಅಂದ್ರೆ ಅವರ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರುತ್ತೆ ಅಥವಾ ಬೆಳಕಿ ಬಂದ ಸಂದರ್ಭದಲ್ಲಿ ಆ ವಿಚಾರವಾಗಿ ಚರ್ಚೆಗಳು ಬೆಳಗ್ಗೆ ಪ್ರಾರಂಭ ಆಗ್ತದೆ ರೂಪ ಅವರು ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ ಪೋಸ್ಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಯಾವ ರೀತಿಯಲ್ಲಿ ಕುಟುಂಬಗಳಿಗೆ ಹಾನಿಯಾಗುವ ರೀತಿಯಲ್ಲಿ ನೆಡ್ಕೊಳ್ತಾ ಇದ್ದಾರೆ ಅಂತೇಳಿ ತಮ್ಮ ಆಕ್ರೋಶನ ವ್ಯಕ್ತಪಡಿಸುವಂತ ಜೊತೆಗೆ ತನ್ನ ಕುಟುಂಬಕ್ಕೆ ಆದಂತಹ ನೋವನ್ನು ಕೂಡ ಅವರು ತನ್ನ ಫೇಸ್ಬುಕ್ ಪೋಸ್ಟ್ ನಲ್ಲಿ ಹಾಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಚರ್ಚೆಗಳಾಗ್ತು ಚರ್ಚೆಗಳಾದ ನಂತರ ಈಗ ಮತ್ತೆ ರೋಹಿಣಿ ಸಿಂಧೂರಿ ಅವರು ರೂಪ ಅವರ ವಿರುದ್ಧ ಮನನಷ್ಟ ನಷ್ಟ ಮೊಕದ್ದಮೆಯ ಕ್ರಿಮಿನಲ್ ಮನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕ್ಬೇಕು ಅಂತ ಹೇಳಿ ಈಗ ಸಾಕಷ್ಟು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಬಹುತೇಕ ಕೆಲವೇ ಅದು ಕೂಡ ಸರ್ಕಾರ ಈ ರೀತಿಯ ವರ್ಗಾವಣೆ ಆದೇಶವನ್ನು ಮಾಡಿದೆ ಜೊತೆಗೆ ಅವರು ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಯಾವುದೇ ರೀತಿಯ ಈ ಏನು ಜಟಾಪಟ್ಟಿ ತಣ್ಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಶ್ರುತಿ ಯು ಕಂಪ್ಲೀಟ್ ಮಾಹಿತಿಗಾಗಿ